ಮೈತ್ರಿ ಸರ್ಕಾರದ ಹಾದಿ ಸುಗಮವಾದ ಬೆನ್ನಲ್ಲೇ ಕಾಂಗ್ರೆಸ್ಗೀಗ ಮತ್ತೊಂದು ತಲೆನೋವು ಶುರುವಾಗಿದೆ. ಕಾಂಗ್ರೆಸ್ ನಾಯಕರಿಗೆ ಫುಲ್ ಟೆನ್ಷನ್ ತಂದಿದೆ ಆ ಒಂದು ಸಮುದಾಯ. ಡಿಸಿಎಂ ಹುದ್ದೆಗೆ ಲೆಕ್ಕಾಚಾರದ ಬೇಡಿಕೆಯನ್ನು ಇಟ್ಟಿದ್ದಾರೆ ಲಿಂಗಾಯತ ಸಮುದಾಯದವರು. 47 ಲಿಂಗಾಯತ ಅಭ್ಯರ್ಥಿಗಳ ಪೈಕಿ 17 ಮಂದಿ ಶಾಸಕರಾಗಿದ್ದಾರೆ, ಆದರೆ 46 ಒಕ್ಕಲಿಗ ಅಭ್ಯರ್ಥಿಗಳ ಪೈಕಿ ಗೆದ್ದಿರೋದು 14 ಮಂದಿ ಮಾತ್ರ. ಈಗಾಗಲೇ ಒಕ್ಕಲಿಗ ಸಮುದಾಯದ ಕುಮಾರಸ್ವಾಮಿ ಸಿಎಂ ಆಗ್ತಿದ್ದಾರೆ. ಹೀಗಾಗಿ ಲಿಂಗಾಯತ ಸಮುದಾಯಕ್ಕೆ ಡಿಸಿಎಂ ಪಟ್ಟವನ್ನು ಕೊಡಲೇಬೇಕು, ಇಲ್ಲಾಂದರೆ ಕಾಂಗ್ರೆಸ್ನಿಂದ ಲಿಂಗಾಯತರು ಶಾಶ್ವತವಾಗಿ ದೂರ ಆಗ್ತಾರೆ. ಜೊತೆಗೆ ಬಿ ಎಸ್ ಯಡಿಯೂರಪ್ಪನವರನ್ನು ಇಳಿಸಿದ ಅಪಕೀರ್ತಿಗೆ ಕಾಂಗ್ರೆಸ್ ತುತ್ತಾಗುತ್ತೆ. ಇದನ್ನು ಸರಿದೂಗಿಸಲು ಶಾಮನೂರು ಶಿವಶಂಕರಪ್ಪ ಅಥವಾ ಎಂ ಬಿ ಪಾಟೀಲ್ ಇಬ್ಬರಲ್ಲಿ ಒಬ್ಬರನ್ನ ಡಿಸಿಎಂ ಮಾಡಿ ದಲಿತ ಸಮುದಾಯದ ಜೊತೆಗೆ ಲಿಂಗಾಯತ ಸಮುದಾಯದ ಒಬ್ಬರನ್ನ ಉಪಮುಖ್ಯಮಂತ್ರಿ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಡಿಸಿಎಂ ಬೇಡಿಕೆಯನ್ನು ಇಟ್ಟಿದ್ದಾರೆ ಲಿಂಗಾಯತ ಸಮುದಾಯದ ನಾಯಕರು ಅಂತಕ್ಕಂಥ ಮಾಹಿತಿ ಇವಾಗ ಲಭ್ಯವಾಗ್ತಾ ಇದೆ. ಜೊತೆಗೆ ಬಿ ಎಸ್ ಯಡಿಯೂರಪ್ಪ ಅವರನ್ನು ಇಳಿಸಿದ ಅಪಕೀರ್ತಿಗೆ ಕಾಂಗ್ರೆಸ್ ತುತ್ತಾಗುತ್ತೆ. ಇದನ್ನು ಸರಿದೂಗಿಸಬೇಕು ಅಂತಂದರೆ ಇಬ್ಬರಲ್ಲಿ ಶಾಮನೂರು ಶಿವಶಂಕರಪ್ಪ ಅಥವಾ ಎಂ ಬಿ ಪಾಟೀಲ್ ಇಬ್ಬರಲ್ಲಿ ಒಬ್ಬರನ್ನ ಡಿಸಿಎಂ ಮಾಡಿ ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದೆ ಲಿಂಗಾಯತ ಸಮುದಾಯ. ಓಕೆ, ಈ ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರಾಜಕೀಯ ಹಿರಿಯ ವರದಿಗಾರರಾದಂತಹ ಬದ್ರುದ್ದೀನ್ ಅವರಿಂದ. ಬದ್ರುದ್ದೀನ್, ನಿಜ ಹೇಗಾದರೂ ಮಾಡಿ ರಾಜ್ಯದ ಅತಿ ದೊಡ್ಡ ಕಮ್ಯುನಿಟಿ ಲಿಂಗಾಯತ ಸಮುದಾಯವನ್ನು ಒಲಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ಗಿದೆ, ಹಾಗಾಗಿ ಇಬ್ಬರು ಡಿಸಿಎಂಗಳನ್ನು ಮಾಡೋದಕ್ಕೆ ಒಪ್ಪುತ್ತಾ ಹೈಕಮಾಂಡ್ ಅಂತ? ಒಂದಂತೂ ನಾನು ಸ್ಪಷ್ಟಪಡಿಸ್ತೀನಿ ಅರವಿಂದ್, ಇದು ಅಂದರೆ ಇನ್ನೂ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಪ್ರಮಾಣ ವಚನ ಸ್ವೀಕರಿಸಿಲ್ಲ. ಬಹುಶಃ ಬುಧವಾರ ಅವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಯಾರಿಗೆ ಉಪಮುಖ್ಯಮಂತ್ರಿ, ಎಷ್ಟು ಜನ ಮಂತ್ರಿ, ಯಾವ ಪಕ್ಷ ಎಷ್ಟು ಅನ್ನೋದು ನಿರ್ಧಾರ ಆಗ್ಬೋದು. ಆದರೂ ಕೂಡ ಒಂದು ರಾಜಕೀಯ ಪಕ್ಷವಾಗಿ ಎರಡೂ ಪಕ್ಷಗಳಲ್ಲಿ ಒಂದು ಗಂಭೀರವಾದ ಒಂದು ಚರ್ಚೆ ನಡೆದಿದ್ದಂತೂ ಸತ್ಯ. ಯಾರ್ಯಾರಿಗೆ ಮಂತ್ರಿ ಸಿಗಬೇಕು, ಎಷ್ಟು ಸಿಗಬೇಕು ಅನ್ನೋದು ಚರ್ಚೆ ಅಂತೂ ನಡೆದಿದೆ. ಇವೆಲ್ಲದರ ನಡುವೆ ಲಿಂಗಾಯತ ಸಮುದಾಯ ಒಂದು ಧ್ವನಿಯನ್ನು ಎತ್ತಿರುವಂಥದ್ದು ಯಾಕೆಂತ ಹೇಳಿದ್ರೆ, ಯಡಿಯೂರಪ್ಪನವ್ರನ್ನ ಪದಚ್ಯುತಿ ಮಾಡಿದಾಗ ಸಹಜವಾಗಿ ಆ ಸಮುದಾಯ ತಿರುಗಿ ಬೀಳುತ್ತೆ, ಅವರಿಗೆ ಅಸಮಾಧಾನ ಆಗಿರುತ್ತೆ. ಹಾಗಾಗಿ ಲಿಂಗಾಯತ ಸಮುದಾಯವನ್ನು ಓಲೈಸಲಿಕ್ಕೆ ಸಲುವಾಗಿ ಈ ಬಾರಿಯ ಸಂಪುಟ ವಿಸ್ತರಣೆಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಉಪಮಂತ್ರಿ ಕೊಟ್ಟಿರೋ ಸೂಕ್ತ ಅನ್ನೋ ಸಲಹೆಯನ್ನು ಅವರ ಸಮುದಾಯದ ಮುಖಂಡರು ಮತ್ತು ಜನಪ್ರತಿನಿಧಿಗಳು ಹೈಕಮಾಂಡ್ನವರಿಗೆ ಒತ್ತಾಯ ಮಾಡ್ತಾ ಇರುವಂಥದ್ದು. ಹಾಗಾಗಿ ಒಂದು ಉಪಮುಖ್ಯಮಂತ್ರಿ ಹುದ್ದೆಯನ್ನು ಸೃಷ್ಟಿ ಮಾಡಿ, ಅಂದರೆ ಎಷ್ಟೇ ಹುದ್ದೆಯನ್ನು ಸೃಷ್ಟಿ ಮಾಡಿದ್ರು ಅದರಲ್ಲಿ ಒಂದನ್ನು ಸಮುದಾಯಕ್ಕೆ, ಅಂದರೆ ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು. ವಿಶೇಷವಾಗಿ ಎಂ ಬಿ ಪಾಟೀಲ್ ಮತ್ತು ಶಾಮನೂರು ಶಿವಶಂಕರಪ್ಪನವರು ಮುಂಚೂಣಿಯಲ್ಲಿ ಇರುವಂಥದ್ದು, ಹಾಗಾಗಿ ಅವರಿಬ್ಬರಲ್ಲೇ ಒಬ್ಬರನ್ನ ಯಾರಾದರೂ ಉಪಮುಖ್ಯಮಂತ್ರಿ ಮಾಡಿದ್ರೆ ಒಳ್ಳೆಯದು ಅನ್ನೋ ಸಲಹೆಯನ್ನು ಅವ್ರು ಕೊಟ್ಟಿರುವಂಥದ್ದು. ಆದರೆ ಇದಕ್ಕೆ ಹೈಕಮಾಂಡ್ ಒಪ್ಪುತ್ತಾ ಹುದ್ದೆ ಸೃಷ್ಟಿಯಾದರೆ ಎಷ್ಟು ಉಪಮುಖ್ಯಮಂತ್ರಿ ಹುದ್ದೆ ಇರುತ್ತೆ, ಇವೆಲ್ಲವನ್ನು ಲೆಕ್ಕಾಚಾರವನ್ನು ಅಳೆದು ತುಗಿಯನ್ನು ಮಾಡುವಂಥದ್ದು. ಆದರೆ ಒಂದಂತೂ ಸತ್ಯ, ಈ ಬಾರಿಯ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯ ಕಾಂಗ್ರೆಸ್ಗೆ ತಿರುಗಿ ಬಿದ್ದಿದೆ. ಯಾವುದೇ ಹೆಚ್ಚಿನ ಪ್ರಮಾಣದಲ್ಲಿ ಲಿಂಗಾಯತ ಸಮುದಾಯ ನಮ್ಮನ್ನು ಬೆಂಬಲಿಸಿಲ್ಲ. ಹಾಗಾಗಿ ಲಿಂಗಾಯತ ಸಮುದಾಯ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿಂದ ದೂರ ಆಗಿದೆ ಅನ್ನೋ ಸ್ಪಷ್ಟ ಸಂದೇಶ ಈ ಚುನಾವಣೆಯಲ್ಲಿ ಸಿಕ್ಕಿರುವಾಗ ಲಿಂಗಾಯತ ಸಮುದಾಯವನ್ನು ಮತ್ತೆ ಒಲೈಸುವಂಥ ಸಂದರ್ಭದಲ್ಲೇ ಯಡಿಯೂರಪ್ಪನವರನ್ನು ಪದಚ್ಯುತಿ ಮಾಡಿರುವಂಥ, ಹಾಗಾಗಿ 2-8 ಈಗ ಕಾಂಗ್ರೆಸ್ ಎದುರಿಸುವಂಥದ್ದು. ಹಾಗಾಗಿ ಅದೆಲ್ಲವನ್ನು ಲೆಕ್ಕಾಚಾರ ಮಾಡಿದಾಗ ಲಿಂಗಾಯತ ಸಮುದಾಯಕ್ಕೆ ಹೆಚ್ಚು ಸಚಿವ ಸ್ಥಾನ ಕೊಡೋದೋ ಅಥವಾ ಉಪಮುಖ್ಯಮಂತ್ರಿ ಸ್ಥಾನ ಕೊಡೋದೋ ಅನ್ನೋ ಚರ್ಚೆ ಕೂಡ ಹೈಕಮಾಂಡ್ ಮಾಡ್ಬೋದು. ಒತ್ತಾಯ ಅಂತೂ ಕೇಳಿಬರ್ತಾ ಇದೆ ಲಿಂಗಾಯತ ಸಮುದಾಯದಿಂದ, ಉಪಮುಖ್ಯಮಂತ್ರಿ ಮಾಡೋ ಮೂಲಕ ಸಮುದಾಯದ ಪರವಾಗಿ ಇದೇ ಪಕ್ಷ ಅನ್ನೋ ಸಂದೇಶವನ್ನು ಕಾಂಗ್ರೆಸ್ ತಾರಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಕೇವಲ ಕಾಂಗ್ರೆಸ್ ಹೈಕಮಾಂಡ್ ಈ ಪ್ರಸ್ತಾವನೆಗೆ ಒಪ್ಪಿಗೆ ಕೊಟ್ಬಿಟ್ರೆ ಸಾಕ ಬದ್ರುದ್ದೀನ್, ಹೆಚ್ ಡಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಕೂಡ ಒಪ್ಪಬೇಕಲ್ವಾ ಈ ವಿಚಾರವನ್ನ, ಎರಡೆರಡು ಡಿಸಿಎಂ ಹುದ್ದೆ ಸೃಷ್ಟಿ ಮಾಡೋದನ್ನ? ಇಲ್ಲ ಇಲ್ಲ, ಅದು ಏನಾಗತ್ತೆ ಅಂತ ಅರವಿಂದ್, ಒಂದು ಮೈತ್ರಿ ಪಕ್ಷವಾದಾಗ ಎಷ್ಟೆಷ್ಟು ಸಚಿವ ಸ್ಥಾನವನ್ನು ಹಂಚಿಕೋಬೇಕು ಅನ್ನೋ ತೀರ್ಮಾನಕ್ಕೆ ಬರುತ್ತೆ. ಆ ಮುಂದಿನ ಲೆಕ್ಕಾಚಾರ ಯಾರ್ಯಾರು ಯಾವ್ಯಾವ ಜಿಲ್ಲೆಯಿಂದ ಆಗ್ತಾರೆ ಲೆಕ್ಕಾಚಾರ ನಾವು ಮುಂದೆ ಕೊಡ್ತೇವೆ. ಆದರೆ ನಮಗೆ ಲಭ್ಯವಿರುವ ಮಾಹಿತಿ ಪ್ರಕಾರ ಒಟ್ಟು 33 ಸಚಿವ, ಮುಖ್ಯಮಂತ್ರಿ ಸೇರಿದಂತೆ 33 ಸಚಿವರ ಪೈಕಿ 16 JDS ಪಾಲಿಗೆ ಬರುತ್ತೆ, 17 ಕಾಂಗ್ರೆಸ್ಗೆ ಹೋಗುತ್ತೆ. ಯಾಕೆಂತೇಳಿ ಮುಖ್ಯಮಂತ್ರಿ ಸ್ಥಾನ JDS ಪರವಾಗಿರೋದ್ರಿಂದ ಕಾಂಗ್ರೆಸ್ಗೆ ಒಂದು ಹೆಚ್ಚು ಸಚಿವ ಸ್ಥಾನ ಸಿಗುತ್ತೆ. ಅವರು 3-4 ಆದರೂ ಎಷ್ಟು ಉಪಮುಖ್ಯಮಂತ್ರಿ ಮಾಡಿದ್ರು ಅದನ್ನು ಪ್ರಶ್ನಿಸುವ ಹಾಗಿಲ್ಲ JDSನವರು. ಹಾಗಾಗಿ ಅವರು ಒಂದೇ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತೃಪ್ತಿ ಪಟ್ಕೋತಾರೋ ಅಥವಾ ಎರಡನ್ನು ಸೃಷ್ಟಿ ಮಾಡ್ಕೋತಾರೋ ಅದು ಹೈಕಮಾಂಡ್ ವಿವೇಚನೆ ಬಿಟ್ಟಿರುವಂಥದ್ದು. ಹಾಗಾಗಿ ದೇವೇಗೌಡರ ಬದಲಾಗಿ ಕಾಂಗ್ರೆಸ್ಗೆ ಅವ್ರ ಬೇಡಿಕೆ ಇಟ್ಟಿರುವಂಥದ್ದು. ಅಲ್ಲ, ಈಗ ಉಪಮುಖ್ಯಮಂತ್ರಿ ಅಂತಂದರೆ ಮುಖ್ಯಮಂತ್ರಿಯ ನಂತರದ ಸ್ಥಾನ, ವೆರಿ ನೆಕ್ಸ್ಟ್ ಪ್ಲೇಸ್ ಅಲ್ವಾ? ಹಾಗಾಗಿ ಕುಮಾರಸ್ವಾಮಿಗೆ ಪ್ಯಾರಲಲ್ ಆಗಿ ಎರಡು ಶಕ್ತಿಗಳು ಉಂಟಾಗಬೇಕು. ಅರವಿಂದ್, ಒಂದು ಕ್ಲಿಯರ್ ಆಗಿ ತಿಳ್ಕೊಳ್ಳಿ, ಸಂವಿಧಾನದಲ್ಲಿ ಯಾವುದೇ ಉಪಮುಖ್ಯಮಂತ್ರಿ ಸ್ಥಾನ ಅನ್ನೋದು ಯಾವುದೇ
ಅದರ ಮುಖ್ಯಮಂತ್ರಿಯ ನಂತರ ಸ್ಥಾನ ಮಾನ್ಯತೆ ಇಲ್ಲ ಇಲ್ಲ ಯಾವುದೂ ಇಲ್ಲ. ಕೇವಲ ರಾಜಕೀಯವಾಗಿ ಜನರನ್ನು ಓಲೈಸಲಿಕ್ಕಾಗಿ. ಓಕೆ ಬದ್ರುದ್ದೀನ್, ನಿಮ್ ಜೊತೆ ಮತ್ತೆ ಮಾತಾಡ್ತೀನಿ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಬ್ಲಿಕ್ ಟಿವಿ ಪರ್ಫಾರ್ಮ್ ಮಾಡದೇ ಇದ್ರೆ ಅಥವಾ ನಮ್ಮ ಪ್ರಣಾಳಿಕೆ ಪ್ರಕಾರ ನಾವು ಕೊಟ್ಟಂತ ಮಾತುಗಳನ್ನು ಉಳಿಸ್ಕೊಳ್ಳದೆ ಹೋಗಿದ್ರೆ ಅಥವಾ ನಾವು ಯಾವುದಾದ್ರೂ ಎಲ್ಲಾದರೂ ಎಡವಿದ್ರೆ ಅದು ಹೇಳಬಹುದಾಗಿದ್ದು ನಾವು ಇದರಲ್ಲಿ ತೊಂದರೆ ಆಗಿದೆ ಅಂತಕ್ಕಂಥದ್ದು. ನಾವು ಕೆಲಸ ಮಾಡಿ ಅಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗೂ ಕೆಲಸ ಮಾಡಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇರ್ಬೋದು ಅಥವಾ ರೈಟ್ ಟು ಎಜುಕೇಷನ್ ಇರ್ಬೋದು, ನರೇಗಾ ಅಂತ ಇಂಥ ಯೋಜನೆಗಳು. ಇಲ್ಲೂ ಕೂಡ ಬಡವರಿಗೆ ಅನುಕೂಲ ಆಗ್ತಕ್ಕಂಥದ್ದು ಇರಿಗೇಷನ್ನು, ಎಸ್ ಎಸ್ ಟಿಗೆ ಮತ್ತು ಸಾಮಾನ್ಯ ಜನರಿಗೆ ಯಾವುದೇ ಒಂದು ಕಾರ್ಯಕ್ರಮ ಇಂಥವ್ರಿಗೆ ಮುಟ್ಟಿಲ್ಲ ಅಂತಿಲ್ಲ. ಎಲ್ಲ ಪ್ರತಿಯೊಂದು ಸಮುದಾಯದ ಜನರಿಗೆ ಒಂದಿಲ್ಲ ಒಂದು ಕಾರ್ಯಕ್ರಮದಲ್ಲಿ ಅನುಕೂಲ ಆಗಿದೆ. ರೈತರಿಗೆ ಅನುಕೂಲ ಆಗಿದೆ, ಬಡವರಿಗೆ ಅನುಕೂಲ ಆಗಿದೆ, ಅಲ್ಪಸಂಖ್ಯಾತರಿಗೆ ಅನುಕೂಲ ಆಗಿದೆ. ಆದ್ರೂ ಕೂಡ ಈ ಅನಿರೀಕ್ಷಿತವಾದಂಥ ಏನು ರಿಸಲ್ಟ್ ಬಂದಿದೆ, ಇದರಿಂದ ನ್ಯಾಚುರಲಿ ಎಲ್ಲಿ ನಾವು ಸರಿಪಡಿಸ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿ ಮುಂದೆ ಏನು ಯಾವ ರೀತಿಯಾಗಿ ರೆಟಿಫೈ ಮಾಡ್ಕೊಳ್ಬೇಕು, ನಮ್ಮ ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಮಾಡ್ತೇವೆ. ಸರ್, ತಾವು ಹಿರಿಯ ನಾಯಕರು ಸಾಕಷ್ಟು ಚುನಾವಣೆಗಳನ್ನ ನೋಡಿದಿರಿ, ತಮಗೆ ಈ ಚುನಾವಣೆಯಲ್ಲಿ ಈ ಒಂದು ಕಾಂಗ್ರೆಸ್ ಈ ರೀತಿ ಒಂದು ಸೋಲಿಗೆ ಪ್ರಮುಖವಾದ ಕಾರಣ ಇದು ಅನ್ನುವಂಥದ್ದು ಯಾವ್ದಾರು ಒಂದು ಐಡೆಂಟಿಫೈ ಮಾಡುವಂತಾಗುತ್ತೆ ಸರ್? ನೋಡಿ, ನಾನು ಹೀಗೆ ಹೇಳಿ ನೀವು 100 ಸಲ ಕೇಳಿದ್ರು ಅದೇ ಹೇಳೋದು. ಎಲ್ಲಿವರೆಗೆ ನಮಗೆ ಫೀಡ್ಬ್ಯಾಕ್ ಬರೋದಿಲ್ಲ ಗ್ರೌಂಡ್ ಲೆವೆಲಿಂದ. ಈಗ ಜನ ಎಲ್ಲರೂ ಕೂಡ ಒಂದು ಕಡೆ ಈ ವಿಶ್ವಾಸ ಮತದಲ್ಲೇ ಸಾಕಷ್ಟು ಸಮಯ ಹೋಯಿತು. ಇನ್ನೂ ಕೂಡ ವಿಶ್ವಾಸ ಮತ ಪಡಿಬೇಕಾಗಿದೆ ಜೆ ಡಿ ಎಸ್ ಕಾಂಗ್ರೆಸ್ ನಾಯಕತ್ವ ವಹಿಸ್ಕೊಂಡು ಕುಮಾರಸ್ವಾಮಿ ಅವರು. ಇವೆಲ್ಲ ಆದಮೇಲೆ ಸವಿಸ್ತಾರವಾಗಿ ಪಕ್ಷದ ಬಗ್ಗೆ ನಾವು ಕುಂತು ಚಿಂತನೆ ಮಾಡತಕ್ಕಂಥ ಸಂದರ್ಭ ಇರ್ತದೆ. ಆವಾಗ ನಾವು ಕಾರಣಗಳು ಏನೇನಿವೆ, ಎಲ್ಲಿ ಸರಿಪಡಿಸ್ಕೊಳ್ಬೇಕು, ನಾನು ಈಗಾಗಲೇ ಹೇಳಿದೆ ಎಲ್ಲಿ ನ್ಯೂನತೆ ಇದೆ ಅಥವಾ ಎಲ್ಲಿ ಕೊರತೆ ಆಗಿದೆ, ಎಲ್ಲಿ ಎಡವಿದ್ದೇವೆ ಅಂತಕ್ಕಂಥದ್ರ ಬಗ್ಗೆ ನಾವು ಮಾತಾಡಕ್ ಸಾಧ್ಯ. ಸರ್, 2018 ಕರ್ನಾಟಕದ ಚುನಾವಣೆ, 2019 ಲೋಕಸಭೆ ಚುನಾವಣೆಗೆ ದಿಕ್ಸೂಚಿ, ಇಲ್ಲಿ ಗೆಲ್ಲುವ ಮೂಲಕ ಕಾಂಗ್ರೆಸ್ ಅಥವಾ ಬಿಜೆಪಿ ತನ್ನ ಲೋಕಸಭೆ ಚುನಾವಣೆ ಸಿದ್ಧತೆಯನ್ನು ಆರಂಭಿಸುತ್ತೆ ಅನ್ನುವಂಥದ್ದು ಆಗ್ತಿತ್ತು. ಇಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಇದು ಏನಾದರೂ ಲೋಕಸಭೆ ಚುನಾವಣೆ ಮೇಲೆ ಪ್ರಭಾವ ಆಗುತ್ತೆ ಅನ್ಸುತ್ತೆ ತಮಗೆ? ಹಿನ್ನಡೆ ಏನಾಗಿಲ್ಲ, ನೀವು ಮತಗಳನ್ನು ನೋಡಿದರೆ ನಮಗೆ ಹೈಯೆಸ್ಟ್ ಪರ್ಸೆಂಟೇಜ್ ವೋಟ್ ಸಿಕ್ಕಿವೆ ಬಿಜೆಪಿಗೆ ಹೋಲಿಸಿದಾಗ. ಮತ್ತು ಇವತ್ತು ಸೆಕ್ಯುಲರ್ ಪಾರ್ಟಿನೂ ನಮ್ಮ ಜೊತೆಯಲ್ಲಿದೆ. ಅವರೆಲ್ಲ ಇವೆರಡೂ ಮತಗಳನ್ನು ಸೇರಿಸಿದಾಗ ನೀವು ನ್ಯಾಚುರಲಿ ಸ್ವಾಭಾವಿಕವಾಗಿ ಒಂದು ಸೆಕ್ಯುಲರ್ ಪಕ್ಷಗಳಿಗೆ ಹೆಚ್ಚಿನ ಬೆಂಬಲ ಇದೆ ರಾಜ್ಯದಲ್ಲಿ ಅನ್ನತಕ್ಕಂಥದ್ದು ಸ್ಪಷ್ಟ ಇದೆ. ಅದಕ್ಕೆ ಮುಂದೆ 2019 ನಿಶ್ಚಿತವಾಗಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಬೆಂಬಲ ಕೊಡ್ತಾರೆ, ಇದರಲ್ಲಿ ಯಾವ ಸಂಶಯನೂ ಇಲ್ಲ. ಮತ್ತು ಮೋದಿಜಿ ಅವರು, ಅಮಿತ್ ಶಾ ಅವರು ಏನು ನಿರೀಕ್ಷೆ ಮಾಡಿದರು, 150 ಸೀಟ್ ತರ್ತೇವೆ, 125 ತರ್ತೇವೆ ಇದು ಹೇಳ್ಕೊಂಡು ಬಂದಿದ್ರು, ಅವರಿಗೂ ಅಂತೂ ತೀರಾ ನಿರಾಶೆ ಆಗಿದೆ, ಇದರಲ್ಲಿ ಯಾವ ಸಂಶಯನೂ ಕೂಡ ಇಲ್ಲ. ಮತ್ತು ಅವರು ವಿಶ್ವಾಸ ಮತ ಪಡಿತಕ್ಕಂಥ ಇದಕ್ಕೆ ಹೋಗಬಾರ್ದಿತ್ತು ಮತ್ತು ಪ್ರಮಾಣ ವಚನ ಕೊಡಿಸಬಾರ್ದಿತ್ತು. ಆಯಿತು, ಪ್ರಮಾಣ ವಚನ ಕೊಡಿಸಿದ ಮೇಲೂ ಕೂಡ 15 ದಿವಸ ಟೈಮ್ನು ಗವರ್ನರ್. ಇವೆಲ್ಲ ನೋಡಿದಾಗ ಬಹಳ ಒಂದು ದುರಾಶೆ ದೃಷ್ಟಿಯಿಂದ ಅವರು ಇದೆಲ್ಲನೂ ಕೂಡ ಮಾಡಿದರು, ಅದರನ್ನು ಅದರಲ್ಲಿ ಯಶಸ್ಸು ಕಂಡಿಲ್ಲ ಅವರು. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮುಂದೆ ಒಳ್ಳೆ ಭವಿಷ್ಯ ಇದೆ ಮತ್ತು ಮುಂದೆ 2019 ನಿಶ್ಚಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಸೀಟ್ಗಳನ್ನು ಮತ್ತು ಜೆ ಡಿ ಎಸ್ ಕೂಡಿ ನಾವು ಹೋಗ್ತಕ್ಕಂಥ ಇದೆಲ್ಲ ನಿರ್ಣಯ ಹೈಕಮಾಂಡ್ ತಗೊಳ್ತದೆ. ಮತ್ತು ಇದೆಲ್ಲ ಆದಮೇಲೆ ನಿಶ್ಚಿತವಾಗಿ ನಮಗೆ ಕರ್ನಾಟಕದಲ್ಲಿ ಹೆಚ್ಚಿನ ಬೆಂಬಲ, ಜನಬೆಂಬಲವೂ ಬರ್ತದೆ ಮತ್ತು ಸೀಟ್ಗಳನ್ನು ಕೂಡ ಹೆಚ್ಚಿಗೆ ಸಿಗ್ತವೆ. ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್
ವಿಶೇಷವಾಗಿ ಹಳೆ ಮೈಸೂರು ಭಾಗ ಈ ಭಾಗ ಕೆಲವು ಕಡೆಗಳಲ್ಲಿ ಸಾಂಪ್ರದಾಯಿಕ ಎದುರಾಳಿಗಳು ಈಗ ಒಟ್ಟಾಗಿದ್ದಾರೆ, ಈ ಅಧಿಕಾರಕ್ಕಾಗಿ ಒಟ್ಟಾಗಿರೋ ಈ ಸಂದರ್ಭದಲ್ಲಿ ಸರ್ಕಾರವನ್ನ ಸುಸೂತ್ರವಾಗಿ ನಡೆಸಿಕೊಂಡು ಹೋಗ್ಲಿಕ್ಕೆ ಆಗುತ್ತೆ ಅಂತ ತಮ್ಗೆ ಅನ್ಸುತ್ತಾ ಸರ್, ಅಡೆತಡೆಗಳು ಇಲ್ಲದ ರೀತಿಯಲ್ಲಿ? ಅಧಿಕಾರಕ್ಕಾಗಿ ನಾವು ಒಂದಾಗಿಲ್ಲ, ಅದು ನಿಮ್ಮ ಅನಿಸಿಕೆ ತಪ್ಪು. ನಾವು ತತ್ವದ ದೃಷ್ಟಿಯಿಂದ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು, ಏನು ಇವರು ಅನ್ಯಾಯದಿಂದ ಮತ್ತು ಅನ್ಕಾನ್ಸ್ಟಿಟ್ಯೂಷನಲ್ ಇಲ್ಲೀಗಲ್ ಸರ್ಕಾರ ಕೊಡಬೇಕು ಅಂತ ಹೊರಟಿದ್ರು, ಅದರ ವಿರುದ್ಧ ಹೋರಾಟ ಮಾಡೋಕ್ಕೋಸ್ಕರ ಮತ್ತು ದೇಶದಲ್ಲಿ ಪ್ರಜಾಪ್ರಭುತ್ವಗಳ ಉಳ್ವಿಕೆಗಾಗಿ ಸಂವಿಧಾನ ಪ್ರಕಾರ ನಡೀತಕ್ಕಂಥ ಸರ್ಕಾರಗಳು ದೇಶದಲ್ಲಿ ಇರಬೇಕು ಅನ್ನತಕ್ಕಂಥ ದೃಷ್ಟಿ.